हेलो फ्रेंड्स, वेलकम टू भूमिका किचन। ना निम भूमिका सुदर्शन। एल्लरू हेगिदीरा, एल्लरू चेन्नागिदीरा अंत भावस्ता इवत्तिन दिन ना प्रारंभ माड्ता इदीनि। इवत्तु सिंपल आगिरो अंत ओंदु दाल किचडि माडोदु हेगे अंत तोरिस्ता इदीनि। नन्न कजिन सिस्टर ओब्लु अक्क एल्ल ओंद्रल्ले इरो अंत ओंदु डिश् न माडि तोरिसि अक्क, तुंबा रुचियागिरबेकु अंत यावागलू हेळ्ता इद्लु। अदक्कोस्कर प्रोटीन, कार्ब्स एल्ल इरो अंत ओंदु दाल किचडि याके माडबारदु अंत अन्बिट्टु इवत्तु माड्ता इदीनि। ತುಂಬಾ ರುಚಿಯಾಗಿರುತ್ತೆ, ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು, ಅಥವಾ ಮಧ್ಯಾಹ್ನ ಲಂಚ್ಗೆ ಬೇಕಾದರೂ ಪ್ರಿಪೇರ್ ಮಾಡ್ಬೋದು, ಅಥವಾ ರಾತ್ರಿ ಡಿನ್ನರ್ಗೆ ಬೇಕಾದರೂ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಆ ಥರ ರೆಸಿಪಿ ಇದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಕಿಚಡಿ ಮಾಡೋದಕ್ಕೆ ಮೊದಲು ಬೇಳೆಗಳನ್ನೆಲ್ಲ ಬೇಯಿಸ್ಕೊಂಬಿಡೋಣ. ತೊಗರಿ ಬೇಳೆ 1/2 ಕಪ್ಪು, ಮಸೂರ್ ದಾಲು 2 ಟೇಬಲ್ಸ್ಪೂನ್, ಕಡಲೆಬೇಳೆ 1 ಟೇಬಲ್ಸ್ಪೂನ್. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಬೇಳೆಗಳೆಲ್ಲ ಚೆನ್ನಾಗಿ ತೊಳೆದ ನಂತರ 1.5 ಕಪ್ಪಷ್ಟು ನೀರು ಹಾಕಬೇಕು. 1/2 ಟೀಸ್ಪೂನ್ ಅರಿಶಿನ, 1 ಪಲಾವೆಲೆ, 1 ಟೀಸ್ಪೂನ್ ಎಣ್ಣೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಇವಾಗ ಬೇಯಿಸ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 5-6 ವಿಷಲ್ ಕುಗ್ಗಿಸ್ಕೋಬೇಕು. ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಪ್ರೆಷರ್ ಬಿಟ್ಟಿದೆ, ಹೇಗೆ ಅಂತಿದ್ರೇ ಗೊತ್ತಾಗ್ತಾ ಇದೆ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಮೆಲ್ಕೋದಂಗೆ ಈ ಥರ ಬೆಂದ್ರೇ ನಿಮಗೆ ದಾಲ್ ಕಿಚಡಿ ತುಂಬ ರುಚಿಯಾಗಿ ಬರೋದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಪಲಾವ್ ಎಲೆನ ತೆಗೆದು ಬಿಡ್ತೀನಿ, ಬೇಕಿದ್ರೆ ನೀವು ಹಾಗೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ಸ್ಟೌ ಆನ್ ಮಾಡಿಕೊಂಡು 2 ಟೇಬಲ್ಸ್ಪೂನ್ ಎಣ್ಣೆ, 1 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 2 ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ತುಪ್ಪ ಒಂದ್ಸಲ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ 1/2 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್, ಇವೆರಡು ಸಿಡಿಯೋದಕ್ಕೆ ಶುರುವಾಗಲಿ. ಬೆಳ್ಳುಳ್ಳಿ 5 ಎಸಳು, ಶುಂಠಿ 1 ಚಿಂಚು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ. ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ 3, ಒಣಗಿದ ಮೆಣಸಿನ್ಕಾಯಿ 1, ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಕೂಡ ಹಸಿಮೆಣಸಿನ್ಕಾಯಿದು ಘಾಟ್ ಹೋಗ್ತಿದ್ದ ಹಾಗೆ ದಪ್ಪ ಸೈಜ್ದು 1 ಈರುಳ್ಳಿ ಅಥವಾ ಚಿಕ್ಕದಾದರೆ 2 ಹಾಕೋಬೇಕು. ದಪ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ಜೊತೆಯಲ್ಲೇ 1 ಕರಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ಬಿಡ್ತೀನಿ. ಈರುಳ್ಳಿ ಒಂಚೂರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು, ಈ ಥರ ಈರುಳ್ಳಿ ಹಾಕೊಂಡಿದ್ದ ನಂತರ ಹಾಕಿದ್ರೆ ಕರಿಬೇವಿನ ಸೊಪ್ಪನ್ನ ಸಿಡಿಯೋದಿಲ್ಲ. ಇಲ್ಲ ಅಂದರೆ ನಿಮಗೆ ಮುಂಚೆನೇ ಹಾಕೋಬೇಕು ಅಂತ ಆಸೆ ಇದ್ದರೆ ಮುಂಚೆನೇ ಹಾಕೊಳ್ಳಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. 1 ಮೀಡಿಯಂ ಸೈಜ್ ಟೊಮೆಟೊನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ. 1 ಟೀಸ್ಪೂನ್ವರೆಗೆ ಹಾಕೊಂಡಿದ್ದೀನಿ. ಈ ಥರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋದ್ರಿಂದ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಮೀಡಿಯಂ ಫ್ಲೇಮಲ್ಲೇ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆ ಪುಡಿಗಳನ್ನ ಹಾಕೊಳ್ಳೋಣ. 1/2 ಟೀಸ್ಪೂನ್ ಅರಿಶಿನ, ಅಚ್ಚಕಾರದ ಪುಡಿ 1 ಟೀಸ್ಪೂನ್, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಚಕಾರದ ಪುಡಿ ನೋಡ್ಬಿಟ್ಟು ಹಾಕೊಳ್ಳಿ. ಧನಿಯಾ ಪೌಡರ್ 1 ಟೀಸ್ಪೂನ್, ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಚ್ಚಕಾರದ ಪುಡಿದು ಧನಿಯಾ ಪುಡಿದು ಒಂಥರ ಘಾಟ್ ಅಂಶ ಇರುತ್ತಲ್ಲ ಅದು ಹೋಗಬೇಕು. ಇವಾಗ ಕೊನೆಯಲ್ಲಿ ಗರಂ ಮಸಾಲ 1/2 ಟೀಸ್ಪೂನ್, ಕಸೂರಿ ಮೇಥಿನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು 1 ಟೀಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಇವು 2 ಐಟಮ್ ಹಾಕೊಳ್ತಿದ್ದ ಹಾಗೆ ಕಿಚಡಿ ಫ್ಲೇವರೇ ಚೇಂಜ್ ಆಗೋಗ್ಬಿಡುತ್ತೆ. ಇಷ್ಟು ಘಮ ಘಮ ಅಂತ ಇದೆ ಗೊತ್ತಾ, ಅದು ಹಾಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಘಮ ಅನ್ನೋಕ್ಕೆ ಶುರು ಮಾಡ್ತಾ ಇದೆ. ಈ ಥರ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಬೇಯಿಸಿ ಇಟ್ಕೊಂಡಿರೋವಂಥ ಬೇಳೆನ ಇದರೊಳಗಡೆ ಹಾಕೋಣ. ನಿಧಾನವಾಗಿ ಇದರೊಳಗಡೆ ಹಾಕೊಳ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ತೀನಿ. ಇದಕ್ಕೆ 1.5 ಕಪ್ಪಷ್ಟು ನೀರು ಹಾಕೊಂಡು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿರೋಂಥ ಮಸಾಲೆ ಎಲ್ಲ ಈ ಬೇಳೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಕುದಿ ಬರೋದಕ್ಕೆ ಶುರು ಆಗಲಿ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ ನೋಡಿ. ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ 1/2 ಕಪ್ ಸೋನಾ ಮಸೂರಿ ಅಕ್ಕಿನ 1 20 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ತೊಳೆದು ಅಕ್ಕಿ ಹಾಕೊಳ್ತಾ ಇದ್ದೀನಿ.
ನೀವು ತುಂಬ ಇನ್ಸ್ಟೆಂಟ್ ಆಗಿ ಬೇಗ ಮಾಡಬೇಕು ಅನ್ನೋರು ಅಕ್ಕಿ ಬದಲಾಗಿ ಈ ಟೈಮ್ ಅಲ್ಲಿ ನೀವು ಅನ್ನ ಮಾಡಿಟ್ಕೊಂಡು ಅನ್ನನೆ ಹಾಕೊಂಡು ಜಸ್ಟ್ ಒಂದು 3 ರಿಂದ 4 ನಿಮಿಷ ಅನ್ನದೊಳಗಡೆ ಈ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಲ್ಲಿವರೆಗೆ ನೀವು ಬಿಸಿ ಮಾಡ್ಕೊಂಡ್ರು ಸಾಕು ಆದರೆ ಈ ಮೆಥಡ್ ಅಲ್ಲಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಂತರ ಅಕ್ಕಿ ಈ ಮಸಾಲೆ ಎಲ್ಲ ಬೇಯುತ್ತೆ ನೋಡಿ ರುಚಿ ಇನ್ನಷ್ಟು ಹೆಚ್ಚುತ್ತೆ ಇದು ಒಂದು ಕುದಿ ಬರ್ತಿದೆ ಹಾಗೆ ಲಿಡ್ ಕ್ಲೋಸ್ ಮಾಡ್ತೀನಿ ಕುದಿ ಬರೋದಕ್ಕೆ ಶುರು ಆಗಿದೆ ಇವಾಗ ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು ಹಾಕೊಂಡು ಜಸ್ಟ್ ಒಂದು ಸಲ ಈ ತರ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ರಣ ಟೇಸ್ಟ್ ಎಲ್ಲ ನೋಡಿ ಉಪ್ಪು ಖಾರ ಎಲ್ಲ ನಾನು ಪರ್ಫೆಕ್ಟ್ ಆಗಿದೆ ನೋಡಿದೆ ಇವಾಗ ಹಿಂಗೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಡಬೇಕು ಮಧ್ಯ ಒಂದು 2 ಸಲ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು 6 ರಿಂದ 7 ನಿಮಿಷ ಬೇಕಾಗುತ್ತೆ ಅಕ್ಕಿ ಬೆಂದು ಅನ್ನ ಆಗೋದಕ್ಕೆ ಮಧ್ಯ ಒಂದು 2 3 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಇಲ್ಲ ಅಂದ್ರೆ ಅಕ್ಕಿ ಹೋಗಿ ತಳದಲ್ಲಿ ಕೂತ್ಕೊಂಡ ಬಿಡುತ್ತೆ ಒಂದೇ ಕಡೆ ಸೀದೋದಂಗೆ ಅನಿಸ್ಬಿಡುತ್ತೆ ಅವಾಗ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ ಅಂದ್ರೆ ಅಕ್ಕಿ ಅನ್ನ ಬೇಯ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ಇನ್ನೊಂದು 1/2 ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಿಚಡಿ ಸಾಫ್ಟ್ ಆಗಿರಬೇಕು ಈ ಬೇಳೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಗಟ್ಟಿ ಬಂದ್ಬಿಡುತ್ತೆ ಬಿಸಿ ನೀರನ್ನೇ ಹಾಕೋಬೇಕು ತಣ್ಣೀರು ಹಾಕೊಳ್ಳೋಕೆ ಹೋಗಬೇಡಿ ಬಿಸಿ ನೀರು ಹಾಕೊಂಡು ಒಂದು ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರ್ತಿದೆ ಹಾಗೆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಸ್ಟೌ ಆಫ್ ಮಾಡ್ಬಿಡೋಣ ಇದು ಅಕ್ಕಿ ಎಲ್ಲ ಚೆನ್ನಾಗಿ ಅರಳಿಕೊಂಡು ಹೊಂದ್ಕೋಬೇಕು ಇದಕ್ಕೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿತಾ ಇದೆ ನೋಡಿ ಇವಾಗ ಒಂಚೂರು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಉಪ್ಪು ಹಾಕೊಂಡು ಜಸ್ಟ್ ಒಂದು ಸಲ ಈ ತರ ಮಿಕ್ಸ್ ಮಾಡ್ಕೊಂಡಿರ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿನೇ ಇರಬೇಕು ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅವಾಗ ಬೇಕಾದ್ರೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡು ನಿಮ್ಮ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು ನೀವು ಕಿಚಡಿನ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟೌ ಆಫ್ ಮಾಡಿಬಿಡ್ತೀನಿ ಸ್ಟೌ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ಎಲ್ಲ ಚೆನ್ನಾಗಿ ಅರಳ್ಕೋಬೇಕು ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು 5 ನಿಮಿಷ ಇದನ್ನು ಹೀಗೆ ಬಿಟ್ಬಿಡೋಣ ಮೇಲ್ಗಡೆ ಇನ್ನೊಂದು ಒಗ್ಗರಣೆ ಹಾಕೊಳ್ಳೋಣ ಇಷ್ಟಕ್ಕೆ ಸರ್ವ್ ಮಾಡ್ಬೋದು ಆದರೆ ಒಗ್ಗರಣೆ ತುಪ್ಪದ ಒಗ್ಗರಣೆ ಹಾಕೊಂಡು ಸರ್ವ್ ಮಾಡೋದ್ರಂತೂ ತುಂಬ ರುಚಿಯಾಗಿರುತ್ತೆ ತೋರಿಸ್ತೀನಿ ನಿಮಗೀಗ ಒಂದು ಚಿಕ್ಕ ಬಾಣಲಿಯೊಳಗಡೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪದ ಒಗ್ಗರಣೆನೇ ಹಾಕೊಳ್ಳಿ ಅವಾಗ ರುಚಿಯಾಗಿರುತ್ತೆ ಒಂದು ಒಣಗಿದ ಮೆಣಸಿನಕಾಯಿ ಒಣಗಿದ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಲಿ ಒಣಗಿದ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗ್ತಿದೆ ಹಾಗೆ ಸ್ಟೌ ಆಫ್ ಮಾಡ್ತಾ ಇದ್ದೀನಿ ಸ್ಟೌ ಆಫ್ ಮಾಡಿಬಿಟ್ಟು ಈ ಬಿಸಿಗೆನೆ ಒಂದು ಚಿಟ್ಕಿ ಇಂಗು ಒಂದು 1/2 ಟೀಸ್ಪೂನ್ ಅಚ್ಚಕರದ ಪುಡಿ ಅಚ್ಚಕರದ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸ್ಟೌ ಆನಲ್ಲಿ ಹಾಕಕ್ಕೆ ಹೋಗ್ಬೇಡಿ ತುಂಬ ಘಾಟ ಆಗ್ಬಿಡುತ್ತೆ ಆಮೇಲೆ ಆ ತುಪ್ಪದ್ದು ಫ್ಲೇವರ್ ಕೂಡ ಹೋಗ್ಬಿಡುತ್ತೆ ಸುಟ್ಟು ವಾಸನೆ ಬಂದಂಗೆ ನೋಡಿ ಎಲ್ಲ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ತೆಗ್ದು ಇವಾಗ ಕಿಚಡಿ ಒಳಗಡೆ ಹಾಕೊಳ್ಳೋಣ ಒಂದು 5 ನಿಮಿಷ ಬಿಟ್ಟಿದೆ ಒಂದ್ಸಲ ಎಲ್ಲ ಚೆನ್ನಾಗಿ ಹಿಂಗೆ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಬಿಟ್ಟೋಣ ಒಂದ್ಸಲ ಗಟ್ಟಿಗೆ ಕೆಳಗಡೆ ತಳದಲ್ಲಿ ಕೂತ್ಕೊಂಬಿಟ್ಟಿರುತ್ತೆ ಮೇಲೆ ನೀರು ನಿಂತಂಗೆ ನಿಂತ್ಕೊಂಡಿರುತ್ತೆ ಟೆನ್ಷನ್ ಮಾಡ್ಕೊಬೇಡಿ ಆಗಿಲ್ಲ ಅಂತ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಎಷ್ಟು ಗಮ್ ಅಂತ ಇದೆ ಗೊತ್ತಾ ಈ ಅಚ್ಚಕರದ ಪುಡಿ ಎಲ್ಲ ಹಾಕೊಂಡಿರೋದ್ರಿಂದ ಕಲರ್ ಒಳ್ಳೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಈ ಕಿಚಡಿ ಹಾಕೊಂಡು ಹಾಕೊಳ್ತೀನಿ ಈ ಥರ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಸ್ಪ್ರೆಡ್ ಆಗೋರೈತೆ ಸರ್ವ್ ಮಾಡೋದಕ್ಕೆ ಕಿಚಡಿ ರೆಡಿ ಇದೆ ನೋಡಿ ಬಿಸಿ ಬಿಸಿ ಕಿಚಡಿನ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ದಾಲ್ ಕಿಚಡಿ ರೆಡಿ ಇದೆ ನೋಡಿ ಆಹಾ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಒಂದು ಬೌಲ್ಗೆ ಹಾಕೊಂಡು ತಿಂತಾ ಇದ್ರೆ ಆಹಾ ರುಚಿ ಅಂತೂ ಅದ್ಭುತವಾಗಿದೆ ನಾನು ಒಂದು ಸ್ಪೂನ್ನ ಟೇಸ್ಟ್ ಮಾಡಿ ನೋಡಿದೆ ತುಪ್ಪದ ಒಗ್ಗರಣೆ ಕೊಟ್ಟು ಜೊತೆಗೆ ಒಗ್ಗರಣೆ ಕೂಡ ತುಪ್ಪ ಹಾಕಿ ಮಾಡಿರೋದ್ರಿಂದ ಅದರ ಫ್ಲೇವರ್ ಅಂತೂ ಹೈಲೈಟ್ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ಇದೇ ಕಿಚಡಿಗೆ ನೀವು ಬಾಸುಮತಿ ರೈಸ್ ಬೇಕಾದರೂ ಹಾಕಿ ಮಾಡ್ಕೋಬೋದು ತರಕಾರಿಗಳು ಕೂಡ ಹಾಕಿ ಮಾಡ್ಕೋಬೋದು ನಾನು ಇವಾಗ ತೋರಿಸಿರೋದು ಬರೀ ಬೇಸಿಕ್ಕು ನೀವು ಇದಕ್ಕೆ ಏನು ಬೇಕಾದರೂ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ನೀವು ಮಾಡಿಕೊಂಡ್ರೆ ದಾಲ್ ಕಿಚಡಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಒಂದೇ ಪಾಟ್ ಮೀಲಲ್ಲಿ ನೀವು ಕಂಪ್ಲೀಟ್ ಪ್ರೋಟೀನು ಕಾರ್ಬ್ಸ್ ಎಲ್ಲ ಇರೋವಂಥ ಅಡುಗೆನ ರೆಡಿ ಮಾಡ್ಕೋಬೋದು ನೀವು ಕೂಡ ಈ ಹೆಲ್ತಿಯಾಗಿರೋವಂಥ ಡಿಶ್ನ ಪ್ರಿಪೇರ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್